ಸಬ್ಬಕ್ಕಿ ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಸಬ್ಬಕ್ಕಿಯಲ್ಲಿ ವಡೆ ಪಾಯಸ ಎಲ್ಲ ಮಾಡ್ತಾರೆ, ಆದ್ರೆ ಇವತ್ತು ಉಪ್ಪಿಟ್ಟು ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ಸಬ್ಬಕ್ಕಿ ಒಂದು ತುಂಬಾ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಇದು ನಾನು ಕೊಕೊನಟ್ ಆಯಿಲ್ ಹಾಕಿದ್ದು. ಸೊ ನಾನು ಜಾಸ್ತಿ ಕೊಕೊನಟ್ ಆಯಿಲ್ ಯೂಸ್ ಮಾಡುದು ಅಡುಗೆ ಮಾಡೋದಕ್ಕೆ. ಇವಾಗ ಆಯಿಲ್ ಕಾದಿದೆ, ಅದಕ್ಕೆ ಸ್ವಲ್ಪ ಅಷ್ಟೇ ಸಾಸಿವೆಯನ್ನ ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪನ್ನ ಹಾಕಿ ಅದು ಕಾಯ ತನಕ ಬಿಡ್ಬೇಕು. ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನ ಹಾಕ್ಬೇಕು. ಬೆಳ್ಳುಳ್ಳಿ ಹಾಗೆ ಈರುಳ್ಳಿಯನ್ನ ಕೂಡ ಹಾಕ್ಬೇಕು ಅದರ ಜೊತೆಗೆನೆ. ಹಾಕಿ ಚೆನ್ನಾಗಿ ಪೀಸ್ಬೇಕು. ಅದು ಸ್ವಲ್ಪ ಕಾದಾದ್ಮೇಲೆ ನಾನು ಕ್ಯಾಪ್ಸಿಕಮ್ ನ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಒಂದು ಕ್ಯಾಪ್ಸಿಕಮ್ ನ ಹಾಕ್ಬೇಕು ಅದಕ್ಕೆ. ಇದಕ್ಕೆ ಹುರ್ದಿಟ್ಕೊಂಡಿರುವಂತಹ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ. ಆಕ್ಚುಲಿ ಇದನ್ನ ಹುರ್ದಿಟ್ಕೊಂಡಾಗಿದೆ. ಸಬ್ಬಕ್ಕಿ ಏನಿದೆ ಅದನ್ನ ನಾನು ಕ್ಲೀನ್ ಆಗಿ ಒಂದು ದಿನ ಒಂದು 8 hours ನಾನು ಅದನ್ನ ನೆನೆಸಿದೀನಿ. ನೆನೆಸಿರೋ ಸಬ್ಬಕ್ಕಿನ ನೀರೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ಬೇಕು, ತೊಳೆದಿರ್ಬೇಕು. ಸೊ ಅದನ್ನ ಹಾಕ್ಬೇಕು. ಸ್ವಲ್ಪ ಅಷ್ಟೇ ಉಪ್ಪನ್ನ ಹಾಕ್ಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಅಷ್ಟೇ ಲಿಂಬೆ ಹುಳಿಯನ್ನ ಹಾಕ್ಬೇಕು. ಸ್ವಲ್ಪ ಅಷ್ಟೇ ಖಾರ ಪುಡಿ ಹಾಕಿ ಸ್ವಲ್ಪ ಪೆಪ್ಪರ್. ಇದಕ್ಕೆ ಬೇಕಾದ್ರೆ ಚಿಕ್ಕ ಮಕ್ಕಳಿಗೆಲ್ಲ ಬೇಕಾದ್ರೆ ಸಕ್ಕರೆನೂ ಹಾಕ್ತಾರೆ. ಸೊ ಸಕ್ಕರೆ ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದರಲ್ಲೇ. ಸಬ್ಬಕ್ಕಿ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಹಾಗೆ ಈವ್ನಿಂಗ್ ಸ್ನಾಕ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಹೆಲ್ದಿ ಫುಡ್ ಇದು, ಇದನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ಹೆಲ್ದಿ. ಮುಂದಿನ ಭಾಗದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.